ಶಾಂತ ರೂಪದಲ್ಲಿ ನಾರಸಿಂಹ ಇಲ್ಲಿ ಇರ್ತಕ್ಕಂಥದ್ದು ಹಿರಣ್ಯ
ಹಿರಣ್ಯಕಶಿಪು ರಾಕ್ಷಸನ ಸಂಹಾರ ಮಾಡಿದ ಮೇಲೆ ಸ್ವಾಮಿಗೆ ಸಿಟ್ಟು ಬಂದಂತ ಸಿಟ್ಟನ್ನ ಶಾಂತಿಗೊಳಿಸಲಿಕ್ಕೋಸ್ಕರ ಮಹಾಲಕ್ಷ್ಮಿ ಸಹಾಯ ನೀಡಿದ್ದಾರೆ. ಆ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ಇರ್ತಕ್ಕಂಥದ್ದು, ಬಲಗಡೆ ಕೈಲಿ ಚಕ್ರ, ಬಲಗಡೆ ಮೇಲ್ಗಡೆ ಕೈಲಿ ಪದ್ಮ ಅಂದ್ರೆ ಲೋಟಸ್ ಕಮಲ ಅಂತ ಹೇಳ್ಕೊಂಡಿರ್ತಕ್ಕಂಥದ್ದು, ಎಡಗಡೆ ಮೇಲ್ಗಡೆ ಕೈಲಿ ಗದೆ, ಎಡಗಡೆ ಕೆಳಗಡೆ ಕೈಲಿ ಶಂಖ ಹೇಳ್ಕೊಂಡಿರ್ತಕ್ಕಂಥದ್ದು, ಶಂಖ ಚಕ್ರ ಗದಾ ಪದ್ಮಪಾಣಿಯಾಗಿ ಮಹಾಲಕ್ಷ್ಮಿನ ಎಡಗಡೆ ಸೈಡಲ್ಲಿ ಕೂರಿಸ್ಕೊಂಡು ಲೆಫ್ಟ್ ಸೈಡ್ ಅಲ್ಲಿ ಕೂರಿಸ್ಕೊಂಡು ಕೂತಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಸ್ವಾಮಿ ತುಂಬಾ ಸ್ಮಾರ್ಟ್ ಆಗಿರ್ತಕ್ಕಂಥದ್ದು ವಿಶೇಷವಾದ ಒಂದು ಸಿಂಹಕ್ಕೆ ಹೇಗೆ ಫೇಸ್ ಅಲ್ಲಿ ಹೇರ್ಸ್ ಇರುತ್ತೆ ಆ ಹೇರ್ಸ್ ಅನ್ನು ಕೂಡ ತೋರಿಸಿರ್ತಕ್ಕಂಥದ್ದು ವಿಶೇಷವಾಗಿ ಮಾಡಿರ್ತಾರೆ. ಹೇರ್ಸ್ ಅನ್ನು ಕೂಡ ಇಲ್ಲಿ ಸ್ವಾಮಿ ತೋರಿಸಿದ್ದಾರೆ. ಫಿಂಗರ್ಸ್ ಅಲ್ಲಿ ರಿಂಗು ನೈಲು ಉಗುರುಗಳನ್ನ ಸಹ ತೋರಿಸಿರ್ತಕ್ಕಂಥದ್ದು ವಿಶೇಷವಾಗಿದೆ. ಸುತ್ತಲೂ ಸಹ ದಶಾವತಾರಗಳನ್ನು ಕೆತ್ತನೆ ಮಾಡಿದ್ದಾರೆ. ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಸುತ್ತಲೂ ಸಹ 10 ಅವತಾರಗಳನ್ನು ಸಹ ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷ. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಮಹಾಲಕ್ಷ್ಮಿ ಸ್ವಾಮಿ ನೋಡ್ತಾ ಇದ್ದಾರೆ. ಎಲ್ಲರೂ ನೀವು ಯಾವ್ದೇ ಭಕ್ತ ಯಾವ್ದೇ ದೇವಸ್ಥಾನದಲ್ಲಿ ನೋಡಿದ್ರು ಸಹ ಲಕ್ಷ್ಮೀನರಸಿಂಹ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಭಕ್ತಾದಿಗಳನ್ನು ನೋಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನರಸಿಂಹರು ನೋಡ್ತಾರೆ. ಏನಪ್ಪ ವಿಶೇಷ ಅಂತಂದ್ರೆ ಹಿರಣ್ಯಕಶಿಪು ಅಂತ ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ಸ್ವಾಮಿಗೆ ಸಿಟ್ಟು ಬಂದಿರುತ್ತೆ. ಆ ಸಿಟ್ಟನ್ನ ಶಾಂತಿಗೊಳಿಸ್ಲಿಕ್ಕೋಸ್ಕರ ಮಹಾಲಕ್ಷ್ಮಿ ಆ ಬಂಗಿಲಿ ಕೂತಿದ್ದಾರೆ ಅಂತಕ್ಕಂಥದ್ದು ವಿಶೇಷವಾದ್ದು. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಮಹಾಲಕ್ಷ್ಮಿ ನೆಲದ ಮೇಲೆ ಕಾಲಿಟ್ಟಿಲ್ಲ. ಒಂದು ಆನೆ ತನ್ನ ಸೊಂಡಿಲಿನಲ್ಲಿ ಕಮಲ ಪುಷ್ಪವನ್ನು ಎತ್ತಿ ಹಿಡ್ಕೊಂಡಿದೆ. ಆ ಕಮಲ ಪುಷ್ಪದ ಮೇಲೆ ಮೃದುವಾದ ಕಾಲು ರೀತಿಯಲ್ಲಿ ತಾಯಿಯ ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷವಾದ್ದು. ಇದು 1150 ವರ್ಷಗಳ ಕಾಲ ಆ ದೇವಸ್ಥಾನ ಆಗಿರ್ತಕ್ಕಂಥದ್ದು ವಿಶೇಷವಾಗಿದೆ. ಲಕ್ಷ್ಮೀನರಸಿಂಹಗೆ ರಥೋತ್ಸವ ಆಗ್ತಕ್ಕಂಥದ್ದು ದಿವ್ಯ ವೈಕಾನ ಸಾಮುಕ್ತವಾಗಿ ನರಸಿಂಹನಿಗೆ ಬ್ರಹ್ಮ ಮಹಾಬ್ರಹ್ಮ ರಥೋತ್ಸವ ಆಗ್ತಕ್ಕಂಥದ್ದು ವಿಶೇಷ. ಮಂಗಳವಾರ ಇಲ್ಲಿ ಬಂದು ಬಾಲ್ಯಾವಸ್ಥೆಯಲ್ಲಿ ಇರ್ತಕ್ಕಂಥ ಕೃಷ್ಣ ಅಂತಂದ್ರೆ ಏಜ್ ಅನ್ನೋದು 16 to 18 ಇಯರ್ಸ್ ಅಲ್ಲಿ ಇರ್ತಕ್ಕಂಥ ಕೃಷ್ಣ ಅಲ್ಲಿ ಇರ್ತಕ್ಕಂಥದ್ದು. ಸ್ವಾಮಿ ಬಂದು ಒಂದು ಮರದ ಕೆಳಗಿದೆ, ತ್ರೀ ಕೆಳಗಡೆ ಕೊಳಲು ಉತ್ತ ನಿಂತ್ಕೊಂಡಿದ್ದಾರೆ. ವೇಣುನಾದನ ಮಾಡ್ತಾ ಇರತಕ್ಕಂಥದ್ದು ಈ ಕೊಳಲು ಊದರನ್ನ ಕೇಳಿಸ್ಕೊಂಡು 4 ಜನ ಮಹಾರ್ಷಿಗಳು ಧ್ಯಾನ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಮಿನ. ಸನಕ ಸಂದನ ಸನತ್ ಸನತ್ ಕುಮಾರ ಅಂತ ಹೇಳಿ 4 ಜನ ಮಹಾರ್ಷಿಗಳು, ನಮ್ದು ಹಿಂದೂ ಧರ್ಮ ಅಂತಕ್ಕಂಥದ್ದು ಏನಿದೆ ಆ ಹಿಂದೂ ಧರ್ಮ ಈ ಸ್ವಾಮಿ ಋಷಿ ಮಹಾರ್ಷಿಗಳಿಂದಲೇ ಬಂದಿರತಕ್ಕಂಥದ್ದು. ಆ ಮಹಾರ್ಷಿಗಳು ಸ್ವಾಮಿನ ಧ್ಯಾನ ಮಾಡ್ತಾ ಇರ್ತಕ್ಕಂಥದ್ದು. ಸೆಕೆಂಡ್ ರೋ ಅಲ್ಲಿ ಗೋಪಿಕಾ ಸ್ತ್ರೀಯರು ಸ್ವಾಮಿನ ಧ್ಯಾನ ಅವಸ್ಥೆಯಲ್ಲಿ ಇರ್ತಕ್ಕಂಥ ಭಂಗಿಯಲ್ಲಿ ಇರ್ತಕ್ಕಂಥದ್ದು. ಥರ್ಡ್ ರೋ ಅಲ್ಲಿ ಗೋವುಗಳು ಕೌಗಳು ಸಹ ಸ್ವಾಮಿನ ಧ್ಯಾನ ಮಾಡ್ತಾ ಇದ್ದಾರೆ. ಫೋರ್ತ್ ರೋ ಅಲ್ಲಿ ರುಕ್ಮಿಣಿ ಸತ್ಯಭಾಮನ ಸಮೇತರಾಗಿ ಸ್ವಾಮಿ ನಿಂತ್ಕೊಂಡಿರ್ತಕ್ಕಂಥದ್ದು. ಫೋರ್ತ್ ರೋ ರುಕ್ಮಿಣಿ ಸತ್ಯಭಾಮನಿದೆ, ಸ್ವಾಮಿ ಧ್ಯಾನ ಅವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಶಂಖ ಚಕ್ರ ಗದಾ ಪದ್ಮ ಪಾಣಿಯಾಗಿ ಈ ಸ್ವಾಮಿ ನಿಂತ್ಕೊಂಡಿರ್ತಕ್ಕಂಥದ್ದು ವಿಶೇಷವಾದ್ದು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಮರದ ಮೇಲೆ ಸಹ ಪ್ರಾಣಿ ಪಕ್ಷಿಗಳು ಸ್ವಾಮಿ ಧ್ಯಾನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಹಂಸ, ಪಿಜನ್, ಮಂಕೀಸ್, ಕೌ, ಟ್ರೀಸ್, ಪಿಜನ್ ಇವೆಲ್ಲ ಇರ್ತಕ್ಕಂಥದ್ದು ವಿಶೇಷವಾಗಿ ಇರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಮರಗಳ ಮಧ್ಯೆ ಹೇಗೆ ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ ಅದೇ ರೀತಿ ಇಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇದೆ. ಸ್ವಾಮಿ ಮೇಲೆ ಅಭಿಷೇಕ ಮಾಡಿದಾಗ ಹಾಲು ಅಥವಾ ನೀರನ್ನ ಅಭಿಷೇಕ ಮಾಡಿದಾಗ ಪಂಚಾಮೃತ ಅಭಿಷೇಕ ಮಾಡಿದಾಗ ಮರದ ಮೇಲೆ ಬಿದ್ದು, ಕಿರೀಟದ ಮೇಲೆ ಬಿದ್ದು, ಮೂಗು ಮೇಲೆ ಬಿದ್ದು, ಕೊಳ ಮೇಲೆ ಬಿದ್ದು, ಕೈ ಮೇಲೆ ಬಿದ್ದು, ಮಂಡಿ ಮೇಲೆ ಬಿದ್ದು, ಬಲಗಾಲ ಹೆಬ್ಬೆರ ಮೇಲೆ ಬೀಳುತ್ತೆ. ಅಷ್ಟು ಪರ್ಫೆಕ್ಟ್ ಆಗಿ ಸ್ವಾಮಿಯನ್ನ ಕೆತ್ತನೆ ಮಾಡಿದ್ದಾರೆ ಅಂತಕ್ಕಂಥದ್ದು ವಿಶೇಷವಾದ್ದು. ಆಮೇಲೆ ಸುತ್ತಲೂ ಸಹ ದಶಾವತಾರಗಳಿವೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ರಾಮ, ಪರಶುರಾಮ, ಬೌದ್ಧ, ಕಲ್ಕಿ 10 ಅವತಾರಗಳನ್ನ ದಶಾವತಾರಗಳನ್ನು ಕೆತ್ತನೆ ಮಾಡಿದ್ದಾರೆ. ಈ ವಿಗ್ರಹ ಬಂದು ಸಾಲಿಗ್ರಾಮ ಶಿಲೆ, ಬ್ಲಾಕ್ ಸ್ಟೋನ್ ಅಂತ ಏನ್ ಹೇಳ್ತೀವಿ, ಆ ಸ್ಟೋನ್ನಲ್ಲಿ ಸ್ವಾಮಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷವಾದ್ದು. ಆದ್ರಿಂದ ಇಷ್ಟು ಬ್ಲಾಕ್ ಮತ್ತೆ ಇಷ್ಟು ಹೊರಪಾಗಿರ್ತಕ್ಕಂಥದ್ದು ವಿಶೇಷವಾದ್ದು. ಸ್ವಾಮಿ ಗರುಡಪೀಠದ ಮೇಲೆ ಸ್ವಾಮಿ ನಿಂತ್ಕೊಂಡಿದ್ದಾರೆ. ಗರುಡಪೀಠದ ಮೇಲೆ ಸ್ವಾಮಿ ನಿಂತ್ಕೊಂಡಿರ್ತಕ್ಕಂಥ ಭಂಗಿಲಿ ಇರ್ತಕ್ಕಂಥದ್ದು. ಅದೇ ಎಕ್ಸ್ಪ್ಲೈನ್ ಏನು ಫ್ರಂಟ್ ಅವ್ರದು
ಇಲ್ಲಿ ಬಂದು ಶ್ರೀಧರ ವಿಷ್ಣುವಿನ 24 ಅವತಾರಗಳಲ್ಲಿ ಶ್ರೀಧರ ಅಂತಕ್ಕಂಥ ಒಂದು ಅವತಾರವು ಸಹ ಒಂದು ಇದು ಇಲ್ಲಿ ಪ್ರಮುಖವಾಗಿ ಭಾರತದಾದ್ಯಂತ ಇಲ್ಲೇ ಶ್ರೀಧರ ವಿಗ್ರಹ ಇರ್ತಕ್ಕಂಥದ್ದು ಇದೇ ಇಲ್ಲೇ ಜಾವಗಲ್ಲಲ್ಲೇ ವಿಶೇಷವಾಗಿರ್ತಕ್ಕಂಥದ್ದು. ಸ್ವಾಮಿ ರೈಟ್ ಸೈಡ್ ಅಪ್ಪರ್ ರೈಟ್ ಸೈಡ್ ಅಲ್ಲಿ ಚಕ್ರ ಹಿಡ್ಕೊಂಡಿದ್ದಾರೆ, ಅಪ್ಪರ್ ರೈಟ್ ಡೌನ್ ಸೈಡ್ ಅಲ್ಲಿ ಪದ್ಮ ಅಂದ್ರೆ ಲೋಟಸ್ ಕಮಲ ಹಿಡ್ಕೊಂಡಿರ್ತಕ್ಕಂಥದ್ದು, ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಗದೆ, ಎಡಗಡೆ ಕೈಯಲ್ಲಿ ಶಂಖ ಹಿಡ್ಕೊಂಡಿರ್ತಕ್ಕಂಥದ್ದು, ಶಂಖ ಚಕ್ರ ಗದಾ ಪದ್ಮ ಪಾಣಿಯಲ್ಲಿ ಸ್ವಾಮಿ ನಿಂತ್ಕೊಂಡಿರ್ತಕ್ಕಂಥದ್ದು ವಿಶೇಷವಾದ್ದು. ಆ ಕಡೆ ಈ ಕಡೆ ಶ್ರೀದೇವಿ ಭೂದೇವಿ ಇದ್ದಾರೆ, ಮಹಾಲಕ್ಷ್ಮಿ ಸ್ವರೂಪಿಯಾಗಿ ಶ್ರೀದೇವಿ ಭೂದೇವಿ ಇರ್ತಕ್ಕಂಥದ್ದು ವಿಶೇಷವಾದ್ದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಸ್ವಾಮಿ ಸುತ್ತಲೂ ಸಹ ಕಲ್ಲಿನ ಪ್ರಭಾವಳೆಯಲ್ಲೇ ದಶಾವತಾರಗಳನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದು, ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿ ಅಂತ ಹೇಳಿ 10 ಅವತಾರಗಳನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷವಾದ್ದು. ಸ್ವಾಮಿಯಲ್ಲಿ ತುಂಬಾ ಸ್ಮಾಲ್ ವರ್ಕ್ ಕುಸುರಿ ಕೆತ್ತನೆ ಅಂತಕ್ಕಂಥ ತುಂಬಾ ಮಾಡಿರ್ತಕ್ಕಂಥದ್ದು ವಿಶೇಷವಾದ್ದು. ಸ್ವಾಮಿ ಪೂರ್ವಾಭಿಮುಖವಾಗಿ ಹಸನ್ಮುಖಿ ಆಗಿದ್ದಾರೆ, ಸ್ಮೈಲಿ ಫೇಸ್ ಅಲ್ಲಿ ಸ್ವಾಮಿ ಇರ್ತಕ್ಕಂಥದ್ದು ವಿಶೇಷವಾದ್ದು. ಶಂಕಚಕ್ರ ಗದಾ ಪದ್ಮಪಾಣಿಯಲ್ಲಿ ಶ್ರೀದೇವಿ ಭೂದೇವಿ ಸಮೇತವಾಗಿ ಸ್ವಾಮಿ ಗರುಡ ಪೀಠದ ಮೇಲೆ ಸ್ವಾಮಿ ನಿಂತ್ಕೊಂಡಿರ್ತಕ್ಕಂಥದ್ದು ವಿಶೇಷವಾದ್ದು. ಚಾಮುಂಡೇಶ್ವರಿ, ಇಲ್ಲಿ ಒಂದು ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಅಂತಕ್ಕಂಥದ್ದು, ಮಹಿಷ ಅಂತಕ್ಕಂಥ ರಾಕ್ಷಸನ್ನ ಸಂಹಾರ ಮಾಡ್ತಕ್ಕಂಥದ್ದು ಮಹಿಷಾಸುರ ಮರ್ದಿನಿ ಅಂತ ಹೇಳಿ ತಾಯಿ ಹೆಸರು ಬಂದಿದೆ. ಇಲ್ಲಿ ವಿಶೇಷ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆಯುಧ ಸಮೇತರಾಗಿ ತಾಯಿ ಇದೆ.